हेमास कुकिंग चैनल कड़ेंदा एल्लरिगू नमस्कार इवत्तु नानु ओंदु प्रॉडक्ट अनबॉक्सिंग माड तोरिस्ता इदीनि हागेने ट्रिपल लेयर पात्रेगू हागे सैंडविच बॉटम पात्रेगू ऐनु व्यत्यास अदरल्लि इरुवंत सिमिलारिटीस एनु अंत कूड निमगे तिळिसिकोड्तीनि इदु यावदे रीतिय स्पॉन्सर्ड वीडियो अल्ल ननगे ओंदु स्टेनलेस स्टील बांड्ली बेकित्तु हागागि नानु इदन्न अमेज़ॉन इंद तरिसिकोंडे आन्लैन अल्लि अदर प्रॉडक्ट नानिवत्तु निम्गे अनबॉक्सिंग माड़ी तोरस्ता इदिनी इदु विनोद ब्रांडिन वंदु कड़ाई अथवा बांडली अंत कूड हेळबहुदु इदन्न नानु पर्चेज माड़िदे इदर रेट एष्टु इवत्तिन प्रेजेंट टाइम नल्ली नीवु नानु कोट्टिरो लिंक मूलक कूड नोडी तिळ्कोबहुदु इदक्के होंदो अंत ओंदु लिड अन्नु कूड कोट्टिद्दारे तुंबा चेन्नागिदे मत्ते ग्रिप कूड इदरदु चेन्नागिदे ಈಗ ಈ ಬಾಂಡ್ಲಿ ಬಗ್ಗೆ ಹೇಳದಿದ್ರೆ ಇದು ಟ್ರಿಪಲ್ ಲೇಯರ್ ಇರುವಂತ ಬಾಂಡ್ಲಿ ಹಾಗೆ 22 ಸೆಂಟಿಮೀಟರ್ ಅಗಲ ಇದೆ ಈ ಬಾಂಡ್ಲಿ ನೀವು ಸ್ಕೇಲ್ ನಲ್ಲಿ ಮೆಜರ್ ಮಾಡಿ ಕೂಡ ನೋಡ್ಕೊಬಹುದು 22 ಸೆಂಟಿಮೀಟರ್ ಎಷ್ಟು ಬರುತ್ತೆ ಅಂತ ಇದರ ಇನ್ನೊಂದು ಏನಂದ್ರೆ ಇದನ್ನ ಗ್ಯಾಸ್ ಮೇಲೆ ಹಾಗೆ ಇಂಡಕ್ಷನ್ ಎರಡರ ಮೇಲೆ ಕೂಡ ಉಪಯೋಗಿಸ್ಕೊಬಹುದು ಹ್ಯಾಂಡಲ್ ಕೂಡ ಗ್ರಿಪ್ ಚೆನ್ನಾಗಿದೆ ಮತ್ತೆ ತೂಕ ಕೂಡ ಇದೆ ಬಾಂಡ್ಲಿ ಹೆವಿಯಾಗಿದೆ ಇದು ಒಂದರ ಹೇಳಬೇಕು ಅಂದ್ರೆ ನನಗೆ ತುಂಬಾನೇ ಇಷ್ಟ ಆದಂತ ಪ್ರಾಡಕ್ಟ್ ಹಾಗಾಗಿ ನಾನು ಇದನ್ನ ಅಮೆಜಾನ್ ಇಂದ ಪರ್ಚೇಸ್ ಮಾಡಿದೆ ಇದಕ್ಕೂ ಮುಂಚೆ ನಾನು ಸುಮಾರು ಅನ್ಬಾಕ್ಸಿಂಗ್ ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲರೂ ಕೇಳುವಂತ ಒಂದೇ ಪ್ರಶ್ನೆ ಏನಂದ್ರೆ ಈ ಟ್ರಿಪಲ್ ಲೇಯರ್ ಬಾಂಡ್ಲಿ ಅಥವಾ ಏನು ಪ್ರಾಡಕ್ಟ್ ಸ್ಟೇನ್ಲೆಸ್ ಸ್ಟೀಲ್ ಉಪಯೋಗಿಸ್ತೀವಿ ಅದಕ್ಕೂ ಹಾಗೆ ಸ್ಯಾಂಡ್ವಿಚ್ ಬಾಟಮ್ ಗೂ ಇರುವಂತ ವ್ಯತ್ಯಾಸನ ಹೇಳಿ ಅಂತ ಕೇಳಿದ್ರಿ ಇವತ್ತು ಅದನ್ನು ಹೇಳ್ತಾ ಇದೀನಿ ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇರೋ ಎರಡು ಬಾಂಡ್ಲಿನೂ ಒಂದೇ ರೀತಿ ಕಾಣ್ಬೋದು ಆದರೆ ಒಂದು ಇದು ನಾನು ತೋರಿಸ್ತಾ ಇರೋದು ಇದು ಟ್ರಿಪಲ್ ಲೇಯರ್ ಇರುವಂಥದ್ದು ಇನ್ನೊಂದು ಸ್ಯಾಂಡ್ವಿಚ್ ಬಾಟಮ್ ಬಾಂಡ್ಲಿ ಮೊದಲಿಗೆ ನಾನು ಈ ಸ್ಯಾಂಡ್ವಿಚ್ ಬಾಟಮ್ ಇರುವಂಥ ಬಾಂಡ್ಲಿ ಬಗ್ಗೆ ಮಾತಾಡ್ತೀನಿ ಇದನ್ನು ನಾನು ಸುಮಾರು ಒಂದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಕೂಡ ನೀವು ಇಂಡಕ್ಷನ್ ಸ್ಟೌವ್ ಮೇಲೆ ಕೂಡ ಉಪಯೋಗಿಸ್ಕೋಬೋದು ಇದರ ಬೇಸು ಫ್ಲ್ಯಾಟ್ ಆಗಿರುತ್ತೆ ಇದೇ ಮುಖ್ಯವಾದದ್ದು ನಿಮಗೆ ಈ ಸ್ಯಾಂಡ್ವಿಚ್ ಬಾಟಮ್ ಪಾತ್ರೆನಲ್ಲಿ ಹಾಗೆ ಬೇಸ್ ನಿಮಗೆ ಸ್ವಲ್ಪ ತಿಕ್ಕಾಗಿರುತ್ತೆ ಬೇಸ್ ಮಾತ್ರ ನಿಮಗೆ ಟ್ರಿಪಲ್ ಲೇಯರ್ನ ಕೊಟ್ಟಿರ್ತಾರೆ ನೀವು ನೋಡ್ತಾ ಇರ್ಬೋದು ಆ ಒಂದು ಥಿಕ್ನೆಸ್ನ ಹಾಗೆ ಸುತ್ತಲೂ ಬಾಂಡ್ಲಿ ನಿಮಗೆ ಮಾಮೂಲಿ ಸ್ಟೇನ್ಲೆಸ್ ಸ್ಟೀಲ್ದು ತೆಳುವೆ ಇರುತ್ತೆ ಇದರಲ್ಲಿ ಅಡುಗೆ ಮಾಡಿದಾಗ ಏನಾಗುತ್ತೆ ಅಂದರೆ ತಳದಲ್ಲಿ ಸೀಯಲ್ಲ ಆದರೆ ಸುತ್ತಲೂ ತೆಳುವಿರೋದ್ರಿಂದ ಅಲ್ಲಿ ಪಾತ್ರೆ ಸ್ವಲ್ಪ ಸೀಯೋ ಚಾನ್ಸಸ್ ಇರುತ್ತೆ ಇದನ್ನು ನೀವು ಮೀಡಿಯಂ ಫ್ಲೇಮ್ನಲ್ಲೇ ಮಾಡ್ಕೋಬೋದು ಆದರೆ ಟ್ರಿಪಲ್ ಲೇಯರ್ ಬಾಂಡ್ಲಿನಲ್ಲಿ ಏನಂದರೆ ನಿಮಗೆ ಆ ಬಾಂಡ್ಲಿ ಪೂರ್ತಿ ನೀವೇನು ತೊಗೊಂಡಿರ್ತೀರ ಅದು ಪೂರ್ತಿ ಟ್ರಿಪಲ್ ಲೇಯರ್ ಇರುತ್ತೆ ಅಂದರೆ ಔಟರ್ ಲೇಯರ್ ಬಂದು ನಿಮಗೆ 18.8 ಸ್ಟೇನ್ಲೆಸ್ ಸ್ಟೀಲ್ನ ಉಪಯೋಗಿಸಿರ್ತಾರೆ ಒಳಗಡೆ ಮಧ್ಯದ ಕೋಟಿಂಗ್ ಬಂದು ಅಲ್ಯೂಮಿನಿಯಂ ಅಥವಾ ಕಾಪರ್ ಕೋಟಿಂಗ್ ಇರುತ್ತೆ ಹಾಗೆ ಔಟರ್ ಲೇಯರ್ ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ ಸ್ಯಾಂಡ್ವಿಚ್ ಬಾಟಮಲ್ಲೂ ಕೂಡ ಅದೇ ರೀತಿ ತಳದಲ್ಲಿ ನಿಮಗೆ ಸ್ಟೇನ್ಲೆಸ್ ಸ್ಟೀಲು ಮತ್ತು ಮಧ್ಯದಲ್ಲಿ ಅಲ್ಯೂಮಿನಿಯಂ ಅಥವಾ ಕಾಪರ್ ಕೋಟಿಂಗ್ ಮಾಡಿರ್ತಾರೆ ಹಾಗೆ ಬೇಸು ದಪ್ಪ ಇರುತ್ತೆ ಸೈಡಲ್ಲಿ ತೆಳುವಿರುತ್ತೆ ಆಗ ಸೈಡಲ್ಲಿ ಸಿಯೋ ಚಾನ್ಸಸ್ ಇರುತ್ತೆ ಎರಡು ಪಾತ್ರೆನಲ್ಲೂ ನೀವು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಅಡುಗೆ ಮಾಡ್ಕೋಬೇಕಾಗತ್ತೆ ಹಾಗೆ ತೂಕದ ವಿಚಾರ ಬಂದಾಗ ನಿಮಗೆ ಈ ಟ್ರಿಪಲ್ ಲೇಯರ್ ಬಾಂಡ್ಲಿ ತೂಕ ಜಾಸ್ತಿ ಇರುತ್ತೆ ಹಾಗೆ ಸ್ಯಾಂಡ್ವಿಚ್ ಬಾಟಮ್ದು ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ ಮತ್ತು ರೇಟ್ ನೋಡಿಕೊಂಡಾಗ ನಿಮಗೆ ಟ್ರಿಪಲ್ ಲೇಯರ್ ಬಾಂಡ್ರಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ಯಾಂಡ್ವಿಚ್ ಬಾಟಮ್ದು ನಿಮಗೆ ಕಮ್ಮಿಗೆ ಸಿಗುತ್ತೆ ಈಗ ಈ ಸ್ಯಾಂಡ್ವಿಚ್ ಬಾಟಮ್ ನಾನು ತೋರಿಸ್ತಾ ಇರೋದನ್ನು ಸುಮಾರು ನಾನೊಂದು 900 ಆ ರೇಂಜಲ್ಲಿ ತೊಗೊಂಡಿದ್ದೆ ಆದರೆ ಈ ಬಾಂಡ್ಲಿ ನಿಮಗೆ 1.5-2,000 ಆ ರೀತಿ ಡಿಫ್ರೆನ್ಸ್ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ಟ್ರಿಪಲ್ ಲೇಯರ್ ಬಾಂಡ್ಲಿ ಹೆವಿಯಾಗಿರೋದ್ರಿಂದ ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ ಟ್ರಿಪಲ್ ಲೇಯರ್ಗೂ ಸ್ಯಾಂಡ್ವಿಚ್ ಬಾಟಮ್ಗೂ ಇನ್ನೊಂದು ಡಿಫ್ರೆನ್ಸ್ ಏನಂದರೆ ಸ್ಯಾಂಡ್ವಿಚ್ ಬಾಟಮಲ್ಲಿ ತಳಭಾಗ ಮಾತ್ರ ದಪ್ಪ ಇರೋದ್ರಿಂದ ಹೀಟು ಅಲ್ಲಿ ಮಾತ್ರ ಈವನ್ನಾಗಿ ಸ್ಪ್ರೆಡ್ ಆಗಿರುತ್ತೆ ಆದರೆ ಟ್ರಿಪಲ್ ಲೇಯರಲ್ಲಿ ಪೂರ್ತಿ ಬಾಂಡ್ಲಿ ಒಂದೇ ಹೀಟು ಸ್ಪ್ರೆಡ್ಡಾಗಿ ನಿಮಗೆ ಅಡುಗೆ ಬೇಗ ಆಗುತ್ತೆ ಈ ಎರಡನ್ನು ನೋಡಿದಾಗ ನನ್ನ ಅನಿಸಿಕೆ ಏನಂದರೆ ನನಗೆ ಟ್ರಿಪಲ್ ಲೇಯರ್ ಬಾಂಡ್ಲಿನೇ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಅದನ್ನೇ ಆ ಪ್ರಾಡಕ್ಟ್ಸ್ನೇ ಜಾಸ್ತಿ ತೊಗೊಂಡಿದ್ದೀನಿ ಥ್ಯಾಂಕ್ ಯು